ಕೆಲಸವಾಯ್ತು. ಎರಡೇ ಮುಸುಕಿನ ಮರೆಯಲ್ಲಿ ಮುಖಾನು ಬಚ್ಚಿಟ್ಕೊಂಡು ಮೋಡ ಹುಟ್ಟಿದ ಅಣ್ಣನಿಗೆ ವರ್ಚನೆ ಮಾಡ್ಬಿಟ್ಟೇನೋ. ಅಯ್ಯೋ ಉಸಿರಾಡ್ತಾ ಇಲ್ಲ. ಅಯ್ಯೋ ನನ್ನ ತಮ್ಮನ್ನ ನಾನೇ ಕೈಯಾರೆ ಕೊಟ್ಟು ಬಿಟ್ಟೆ ಗಂಗಾ. ಈ ಪಾಪಿ ಕೈಗಳು ಎಂತ ಕೆಲಸ ಮಾಡ್ಬಿಟ್ಟು ಗಂಗಾ, ಎಂತ ಕೆಲಸ ಮಾಡ್ಬಿಟ್ಟು ಗಂಗಾ. ಅಯ್ಯೋ ಉಸಿರೇ ಆಡ್ತಾ ಇಲ್ಲ. ಗುರುಗಳೇ, ನಾನ್ ನಿಮ್ ಹತ್ರ ಕುಸ್ತಿ ಕಲ್ತಿತ್ತು, ನಿಮ್ಮ ಕೀರ್ತಿನ ಉಳಿಸೋಕಲ್ಲ ಗುರುಗಳೇ, ನಿಮ್ಮ ಕೀರ್ತಿನ ಉಳಿಸೋಕಲ್ಲ, ಕಟುಕರ ಹಾಗೆ ಕೂಡ ಹುಟ್ಟಿದವನ್ನ ಕೊಲೆ ಮಾಡೋದಕ್ಕೆ ಗುರುಗಳೇ, ಕೊಲೆ ಮಾಡೋದಕ್ಕೆ. ಅಮ್ಮ ಶಂಕರು, ಶಂಕರು ಅಮ್ಮ ಶಂಕರು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳು, ಹೇಗೆ ಮುಖಾನ ತೋರಿಸ್ದು. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನನ್ನ ತಮ್ಮನ ದಯವಿಟ್ಟು ಉಳಿಸ್ಕೊಟ್ಟು ಬಿಡು. ಬೇಕಾಗಿದ್ರೆ ನನ್ನ ಪ್ರಾರಾರ್ಧ ಹತ್ರ ತೆಗೆದ್ಕೋ ದೇವ್ರೆ, ತೆಗೆದ್ಕೋ ದೇವ್ರೆ. ಅಯ್ಯೋ ಏನ್ ಮಾಡ್ಲಪ್ಪ, ನಾನು ಏನ್ ಮಾಡ್ಲಪ್ಪ. ಶಂಕರು ನನ್ನಪ್ಪ, ಶಂಕರು. ಒಂದು ಕಡೆಗೆ ನಡಿ, ನಮ್ಮ ಎಲ್ಲರ ಕೈ ಕಾಲುಗಳು ಆಡದೆ ಇರೋ ಹಾಗೆ ಮಾಡಿಬಿಟ್ಟಿದ್ದೆಲ್ಲ ಶಂಕರು. ಅಯ್ಯೋ ನನ್ನಪ್ಪ. ನಾನೇ ಮುಸುಕಿನ ಮುದ್ದ ಅಂತ ಒಂದ್ ಮಾತು ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀನ್ ನನ್ ಮೇಲೆ ಕುಸ್ತಿ ಮಾಡ್ತಿದ್ಯಾ ಅಣ್ಣ. ದೇಶದಲ್ಲಿರೋ ಪೈಲ್ವಾನ್ರನ್ನೆಲ್ಲ ಗೆದ್ದಿರೋ ಮುದ್ದ ಎಂಥ ಭಾಗ್ಯಶಾಲಿ, ಎಂಥ ಅಣ್ಣನ ಪಡ್ಕೊಂಡಿದ್ದಾನೆ ಅಂತ ಎಲ್ರು ಗೊತ್ತಾಗ್ತಿತ್ತೇನಣ್ಣ.